ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಂದು ಫಾರ್ಚುನರ್ ಕಾರು ನಾಲ್ಕು ರಸ್ತೆಗಳು ಸೇರುವ ಕಡೆ ಮುಖ್ಯ ರಸ್ತೆಯ ಕೂಡಲಿಯಲ್ಲಿ ಹೋಗುತ್ತಿದ್ದಾಗ ಅಲ್ಲಿ ಅಧಿಕವಾಗಿ ಟ್ರಾಫಿಕ್ ಜಾಮ್ ಆಗುತ್ತದೆ. ಆಗ ಆ ಕಾರಿನಲ್ಲಿ ಕುಳಿತಿದ್ದ ವ್ಯಕ್ತಿ ತನ್ನ ಡ್ರೈವರ್ ಜೊತೆ, ಬ್ರದರ್ ಸ್ವಲ್ಪ ತಡೆಯಿರಿ, ಏಕಿಷ್ಟು ಆತುರ ಪಡುತ್ತೀರಾ? ರಸ್ತೆ ಮೇಲೆ ತುಂಬಾ ಜನರಿದ್ದಾರಲ್ಲವೇ, ಈ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗಲು ಸಮಯ ಹಿಡಿಯಬಹುದು. ಆದ್ದರಿಂದ ಆತುರ ಬೇಡ, ತಾಳ್ಮೆಯಿಂದ ಇರಿ, ಟ್ರಾಫಿಕ್ ಕ್ಲಿಯರ್ ಆಗಲಿ, ಪರವಾಗಿಲ್ಲ, ನಿಧಾನವಾಗಿ ಹೋಗೋಣ ಎಂದು ಹೇಳುತ್ತಾನೆ. ಆಗ ಡ್ರೈವರ್ ನಿಟ್ಟುಸಿರು ಬಿಡುತ್ತಾ ಕಾರು ನಿಲ್ಲಿಸುತ್ತಾನೆ. ಸೊ ಗೆಳೆಯರೇ, ಈ ಕತೆ ನಿಜವಾಗಿಯೂ ಒಂದು ಶಾಕಿಂಗ್ ಎಂದು ಹೇಳಬಹುದು. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇದೊಂದು ನೈಜ ಘಟನೆಯಾಗಿದ್ದು 2015 ಆಗಸ್ಟ್ 14 ನಡೆದಿದೆ. ಉತ್ತರ ಪ್ರದೇಶಕ್ಕೆ ಸೇರಿದ ಕನೌಜ್ ಬಳಿ ಚೀಬ್ರಾಮೌ ಎಂಬ ಸಣ್ಣ ಹಳ್ಳಿ ಇದೆ. ಆದರೆ ನಾವು ಮೊದಲೇ ತಿಳಿದಂತೆ ಅಲ್ಲಿನ ಮುಖ್ಯ ರಸ್ತೆಯ ಕೂಡಲಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಅದೇ ಚೀಬ್ರಾಮೌ ಊರು. ಅಲ್ಲಿಯ ಟ್ರಾಫಿಕ್ ಜಾಮ್ ಅಲ್ಲಿ ಸಿಲುಕಿಕೊಂಡಿದ್ದಾನೆ ಯಜಮಾನ ಸತ್ಯೇಂದ್ರ ಚೌಹಾಣ್. ಆತ ಯಾವುದೋ ಕೆಲಸದ ಮೇಲೆ ದೆಹಲಿಗೆ ಹೋಗುತ್ತಿದ್ದಾಗ ಆ ಕೂಡಲಿಯಲ್ಲಿ ಫಾರ್ಚುನರ್ ಕಾರ್ ನಿಂತಿದೆ. ಇನ್ನು ವ್ಯಕ್ತಿಗತವಾಗಿ ನೋಡುವುದಾದರೆ ಸತ್ಯೇಂದ್ರ ಚೌಹಾಣ್ ತುಂಬಾ ಕರುಣೆ ಇರುವ ಮನುಷ್ಯ ಮತ್ತು ಬಹಳ ಒಳ್ಳೆಯವರು. ಇನ್ನು ಕಾರು ಟ್ರಾಫಿಕ್ ಅಲ್ಲಿ ಸಿಲುಕಿಕೊಂಡಾಗ ಯಥಾಪ್ರಕಾರ ಭಿಕ್ಷಾಟನೆ ಮಾಡುವವರು ಬರುತ್ತಾರಲ್ಲವೇ, ಅದೇ ರೀತಿ ಇಬ್ಬರು ಮೂರು ಜನ ಮಹಿಳೆಯರು ಈ ಕಾರಿನ ಸುತ್ತಲೂ ಬರುತ್ತಾರೆ. ಸತ್ಯೇಂದ್ರರವರ ಡ್ರೈವರ್ ಕಾರಿನ ಗ್ಲಾಸ್ ಕೆಳಗಿಳಿಸುತ್ತಾನೆ. ಆಗ ಸತ್ಯೇಂದ್ರ ತನ್ನ ಪರ್ಸಿಂದ ಹಣ ತೆಗೆದು ಆ ಭಿಕ್ಷೆ ಬೇಡುವ ನಾಲ್ಕು ಜನ ಮಹಿಳೆಯರಿಗೂ ಸೇರಿ 1,000 ಕೊಡುತ್ತಾನೆ. ಎಲ್ಲರೂ ಹಂಚಿಕೊಳ್ಳಿ ಎಂದು ಹೇಳುತ್ತಾನೆ. ಆನಂತರ ಕಾರಿನ ಗ್ಲಾಸ್ ಅನ್ನು ಕ್ಲೋಸ್ ಮಾಡುತ್ತಾರೆ. ನಿಧಾನವಾಗಿ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗುವುದನ್ನು ಗಮನಿಸಿ ಕಾರನ್ನು ಸ್ಟಾರ್ಟ್ ಮಾಡಿ ಎಂದು ತನ್ನ ಡ್ರೈವರ್ಗೆ ಆದೇಶ ನೀಡುತ್ತಾನೆ ಸತ್ಯೇಂದ್ರ. ಡ್ರೈವರ್ ಕಾರನ್ನು ಸ್ಟಾರ್ಟ್ ಮಾಡಿ ನಿಧಾನವಾಗಿ ಚಲಿಸುತ್ತಾನೆ. ಸತ್ಯೇಂದ್ರ ಜೈನ್ ಕಾರಿನ ಬಳಿ ನಿಂತಿದ್ದ ಒಬ್ಬ ಮಹಿಳೆ ಕಿಟಕಿಯೊಳಗಿಂದ ಇಣುಕಿ ನೋಡಿ, ಬಾಬೂಜಿ ಬಾಬೂಜಿ, ನೀವು ಅವರಿಗೆ ಮಾತ್ರ ಹಣ ನೀಡಿದ್ದೀರಿ, ನಮಗೆ ಏನೂ ನೀಡಲಿಲ್ಲ. ಏಕೆ? ನಾವು ಭಿಕ್ಷುಕರಲ್ಲವೇ, ನಮಗೂ ಕೂಡ ಚಿಲ್ಲರೆ ಇದ್ದರೆ ನೀಡಿ ಬಾಬೂಜಿ ಎಂದಳು. ಸತ್ಯೇಂದ್ರ ಗ್ಲಾಸ್ ಒಳಗಿಂದ ಆಕೆಯನ್ನು ನೋಡಿದನು. ಆದರೆ ಈ ಮೊದಲು ಆಕೆಯನ್ನು ಎಲ್ಲೋ ನೋಡಿರುವ ಹಾಗೆ ಅನಿಸುತ್ತದೆ. ಸತ್ಯೇಂದ್ರ ಆಲೋಚಿಸುತ್ತಾನೆ. ಮನಸ್ಸಲ್ಲಿ ಯಾಕೋ ತುಂಬಾ ಗೊಂದಲ ಸೃಷ್ಟಿಯಾಗುತ್ತಿದೆ. ಏಕೆಂದರೆ ಆ ರೀತಿ ಚಿಲ್ಲರೆ ಕೇಳಿದ ಮಹಿಳೆ ತನಗೆ ತುಂಬಾ ಚೆನ್ನಾಗಿ ಗೊತ್ತು. ಆಗ ಸತ್ಯೇಂದ್ರ ಗ್ಲಾಸ್ ಕೆಳಗಿಳಿಸುತ್ತಾನೆ. ತಕ್ಷಣವೇ ಆ ಮಹಿಳೆ ಓಡಿ ಬಂದು ತನ್ನ ತಲೆಯನ್ನು ಕಾರೊಳಗೆ ಇಟ್ಟು, ಬಾಬೂಜಿ ಚಿಲ್ಲರೆ ಕೊಡಿ ಎಂದು ಕೇಳಲು ಶುರು ಮಾಡಿದಳು. ಆಗ ಸತ್ಯೇಂದ್ರ ಆಕೆಯನ್ನು ತೀಕ್ಷ್ಣವಾಗಿ ದಿಟ್ಟಿಸುತ್ತಾನೆ. ಆ ಮಹಿಳೆ ಮಾತ್ರ, ಬಾಬೂಜಿ ನೀವು ನೀಡಿದ ಹಣ ಅವರು ನಮಗೆ ಕೊಡಲಿಲ್ಲ, ಅವರವರೇ ಹಂಚಿಕೊಂಡರು ಎಂದು ಹೇಳುತ್ತಿದ್ದಳು. ಆದರೆ ಸತ್ಯೇಂದ್ರ, ಹೇ ನೀನಾ, ಇಲ್ಲಿ ಏನು ಮಾಡುತ್ತಿದ್ದೀಯ, ಇದೇನಿದು ಎಂದು ಕೇಳುತ್ತಾರೆ. ಸತ್ಯೇಂದ್ರನ ಮಾತುಗಳಿಗೆ ಆ ಮಹಿಳೆ ಶಾಕ್ ಆಗುತ್ತಾಳೆ. ಕ್ಲಿಯರ್ ಆಗಿ ಆತನನ್ನು ನೋಡಿದ ಮಹಿಳೆ ಆತ ಯಾರೆಂದು ಗುರುತು ಹಿಡಿದಳು. ನೀವು ಸತ್ಯೇಂದ್ರನ ಎಂದು ಕೇಳಿದಳು. ಆಗ ಆತ, ಹೌದು ನಾನು ಸತ್ಯೇಂದ್ರ, ನನ್ನನ್ನು ಬಿಡು. ಆದರೆ ನೀನೇನು ಈ ಸ್ಥಿತಿಯಲ್ಲಿದ್ದೀಯಾ? ಈ ಟ್ರಾಫಿಕ್ ಜಾಮ್ ಅಲ್ಲಿ ಈ ವೇಷದಲ್ಲಿ ಏಕೆ ಭಿಕ್ಷೆ ಬೇಡುತ್ತಿದ್ದೀಯಾ ಎಂದು ಆಶ್ಚರ್ಯದಿಂದ ಕೇಳುತ್ತಾನೆ. ನಿಜ ಹೇಳಬೇಕೆಂದರೆ ಆಕೆ ಮತ್ತಾರೂ ಅಲ್ಲ, ಸತ್ಯೇಂದ್ರ ಜೈನ್ನಿಂದ ಡಿವೋರ್ಸ್ ಪಡೆದುಕೊಂಡಿರುವ ತನ್ನ ಹೆಂಡತಿ ರೂಬಿ. ಈ ದಂಪತಿಗಳು 3 ಕೆಳಗೆ ವಿಚ್ಛೇದನ ಪಡೆದಿದ್ದರು. ಇಷ್ಟು ದಿನಗಳ ಬಳಿಕ ಈ ರೀತಿ ರಸ್ತೆಯ ಮೇಲೆ ಒಬ್ಬರನ್ನೊಬ್ಬರು ನೋಡಿಕೊಂಡಿದ್ದರು. ಈ ರೂಬಿ ಒಂದು ಬಡ ಕುಟುಂಬಕ್ಕೆ ಸೇರಿದ ಯುವತಿ. ಆದರೆ ಮದುವೆಯ ಬಳಿಕ ಕಾರಣಾಂತರಗಳಿಂದ ಸತ್ಯೇಂದ್ರನಿಂದ ಡಿವೋರ್ಸ್ ಬೇಕೆಂದು ಬಯಸಿದ್ದಳು. ಹಾಗೆಯೇ ಆತನಿಂದ ಜೀವನಾಂಶ ಬೇಕೆಂದು ಕೂಡ ಕೋರಿದ್ದಳು. ಇನ್ನು ವಾದ ವಿವಾದಗಳು ಪೂರ್ತಿಯಾದ ಬಳಿಕ ಸುಮಾರು 40 ಹಣ ಕೊಡಬೇಕೆಂಬ ಕೋರ್ಟ್ ಆದೇಶದ ಮೇರೆಗೆ ಸತ್ಯೇಂದ್ರ ಅಷ್ಟೂ ಹಣವನ್ನು ಆಕೆಗೆ ನೀಡಿದ್ದನು. ಈ ರೀತಿಯಾಗಿ ಅವರಿಬ್ಬರಿಗೂ ಡಿವೋರ್ಸ್ ಆಗಿತ್ತು. 40 ಕಡಿಮೆ ಮೊತ್ತವಲ್ಲ. ಸತ್ಯೇಂದ್ರ, ನಾನು ನಿನಗೆ ನೀಡಿದ ಹಣವನ್ನೆಲ್ಲ ಏನು ಮಾಡಿದೆ? ಹೀಗೇಕೆ ರಸ್ತೆಯ ಮೇಲೆ ಭಿಕ್ಷೆಗೆ ಇಳಿದಿದ್ದೀಯ? ಅಸಲು ಏನು ನಡೆಯಿತು? ಇಂತಹ ಪರಿಸ್ಥಿತಿ ನಿನಗೇಕೆ ಎದುರಾಯಿತು ಎಂದು ಅನೇಕ ಪ್ರಶ್ನೆಗಳನ್ನು ಕೇಳಿದ್ದನು ಸತ್ಯೇಂದ್ರ. ಎಲ್ಲವನ್ನೂ ಕೇಳಿದ ಆಕೆ, ಎಲ್ಲವನ್ನೂ ವಿವರಿಸುತ್ತೇನೆ, ಸ್ವಲ್ಪ ಸಮಯ ಕೊಡಿ ಎಂದು ಕೇಳುತ್ತಾಳೆ. ಆಗ ಸತ್ಯೇಂದ್ರ ಕಾರು ಹತ್ತಿ ಹಿಂದೆ ಸೀಟಿನಲ್ಲಿ ಕುಳಿತುಕೋ ಎಂದು ಹೇಳಿ ತನ್ನ ಡ್ರೈವರ್ಗೆ ಕಾರಿನ ಹಿಂದಿನ ಡೋರ್ ತೆಗೆಯುವಂತೆ ಹೇಳುತ್ತಾನೆ. ರೂಬಿ ಕಾರು ಹತ್ತಿ ಕುಳಿತುಕೊಳ್ಳುತ್ತಾಳೆ. ಆಗ ಅಲ್ಲಿದ್ದ ಉಳಿದ ಭಿಕ್ಷುಕರೆಲ್ಲರೂ, ಅಸಲು ಆತನಿಗೂ ಮತ್ತು ಈಕೆಗೂ ಇರುವ ಸಂಬಂಧವಾದರೂ ಏನು? ಏಕೆ ಆತ ಹೇಳಿದ ತಕ್ಷಣ ರೂಬಿ ಕಾರು ಹತ್ತಿದಳು? ಆಕೆಯನ್ನೇನಾದರೂ ಕಿಡ್ನಾಪ್ ಮಾಡುತ್ತಿರಬಹುದಾ ಎಂಬ ಅನುಮಾನವೂ ಮೂಡಿತ್ತು ಅವರಿಗೆ.
ಆದರೆ ರೂಬಿ ಮಾತ್ರ ತಾನೇ ಇಷ್ಟಪಟ್ಟು ಕಾರು ಹತ್ತಿದ್ದಳು. ಯಾವುದೇ ರೀತಿಯ ಬಲವಂತವಿರಲಿಲ್ಲ. ಆತ ಯಾರಿರಬಹುದು ಎಂದು ಎಲ್ಲರೂ ಗೊಂದಲಕ್ಕೀಡಾಗಿದ್ದರು. ಈ ಮಧ್ಯೆ ಆತ ಯಾರು ಎಂದು ಕೆಲವರು ಕೇಳಿದ ಪ್ರಶ್ನೆಗೆ ರೂಬಿ ಈತನೇ ನನಗೆ ಡಿವೋರ್ಸ್ ನೀಡಿದ ನನ್ನ ಗಂಡ ಎಂದು ಹೇಳಿದ್ದಳು. ಆಗ ಅವರಿಗೆ ಅರ್ಥವಾಗಿತ್ತು. ಇನ್ನು ಮುಂದಕ್ಕೆ ಹೋದಂತಹ ಕಾರು ರೂಬಿಯನ್ನು ಕರೆದುಕೊಂಡು ಒಂದು ಹೋಟೆಲ್ ಬಳಿ ನಿಂತಿತು. ಸತ್ಯೇಂದ್ರ ಡ್ರೈವರ್ಗೆ ಸ್ವಲ್ಪ ಹಣವನ್ನು ನೀಡಿ ಆಕೆಗೆ ಒಳ್ಳೆಯ ಬಟ್ಟೆಗಳನ್ನು ತರುವಂತೆ ಹೇಳುತ್ತಾನೆ. ಡ್ರೈವರ್ ಅದೇ ರೀತಿ ತರುತ್ತಾನೆ. ಹೋಟೆಲ್ನಲ್ಲಿ ಒಂದು ರೂಮ್ ಬುಕ್ ಮಾಡಿ ಅಲ್ಲಿಗೆ ರೂಬಿಯನ್ನು ಕರೆದೊಯ್ಯುತ್ತಾನೆ. ಡ್ರೈವರ್ ತಂದಂತಹ ಬಟ್ಟೆಗಳನ್ನು ಮತ್ತು ಚಪ್ಪಲಿಯನ್ನು ನೀಡಿ ತಗೋ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸು, ನಿಧಾನವಾಗಿ ಮಾತಾಡೋಣ ಎಂದು ಹೇಳಿದನು. ಸತ್ಯೇಂದ್ರ ಹೇಳಿದ ಪ್ರಕಾರವೇ ರೂಬಿ ಮಾಡಿದಳು. ಹೊಸ ಬಟ್ಟೆಯನ್ನು ಧರಿಸಿ ಬಂದಂತಹ ರೂಬಿಯನ್ನು ನೋಡಿದ ಸತ್ಯೇಂದ್ರ ಅವಕ್ಕಾದನು. ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ರೂಬಿ. ಆಗ ಸತ್ಯೇಂದ್ರ, ನಾನು ಕೆಲಸದ ಮೇಲೆ ಅರ್ಜೆಂಟ್ ಆಗಿ ದೆಹಲಿಗೆ ಹೋಗಬೇಕಿದೆ, ನಿನ್ನ ಅಡ್ರೆಸ್ ಕೊಡು, ಕೆಲಸ ಮುಗಿದು ದೆಹಲಿಯಿಂದ ಮರಳಿ ಬಂದ ಬಳಿಕ ನಾನು ನಿನ್ನನ್ನು ಭೇಟಿಯಾಗುತ್ತೇನೆ, ಆಗ ಎಲ್ಲವನ್ನೂ ಮಾತಾಡೋಣ ಎಂದು ಹೇಳಿ ಆಕೆಯನ್ನು ಕಳಿಸಿ ಸತ್ಯೇಂದ್ರ ದೆಹಲಿಗೆ ಹೊರಟನು. ನಂತರ ಕೆಲಸ ಮುಗಿಸಿ ಮಲಗಿದ ಸತ್ಯನಿಗೆ ರೂಬಿ ಭಿಕ್ಷಾಟನೆ ಮಾಡುತ್ತಾ ರಸ್ತೆ ಮೇಲೆ ಕಾಣಿಸಿದ ಸೀನ್ ಪದೇ ಪದೇ ನೆನಪಿಗೆ ಬರುತ್ತಿದೆ. ರೂಬಿಗೂ ಕೂಡ ಕಾರಿನಲ್ಲಿ ಕಂಡ ಸತ್ಯೇಂದ್ರ ನೆನಪಾಗುತ್ತಿದ್ದಾನೆ. ಇಬ್ಬರಿಗೂ ಸರಿಯಾಗಿ ನಿದ್ದೆ ಬರುತ್ತಿಲ್ಲ. ಇನ್ನು ದೆಹಲಿಯಿಂದ ವಾಪಸ್ ಬಂದ ಸತ್ಯೇಂದ್ರ ನೇರವಾಗಿ ರೂಬಿ ನೀಡಿದ ಅಡ್ರೆಸ್ಗೆ ತೆರಳಿದನು. ಆದರೆ ರೂಬಿ ಅಲ್ಲಿರಲಿಲ್ಲ. ಹಿಂದಿನ ದಿನ ರೂಬಿಯನ್ನು ಭೇಟಿಯಾದ ಸ್ಥಳ ಅದೇ ಕೂಡಲಿಗೆ ಮತ್ತೆ ಬಂದನು ಸತ್ಯ. ಅಲ್ಲಿ ರೂಬಿ ಮತ್ತೆ ಭಿಕ್ಷೆ ಬೇಡುತ್ತಾ ಕಾಣಿಸಿದಳು. ತಕ್ಷಣವೇ ಸತ್ಯೇಂದ್ರ ರೂಬಿಯನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೊರಟನು. ಆನಂತರ ರೂಬಿ ತನ್ನ ಚಿಕ್ಕದಾದ ಬಾಡಿಗೆ ಮನೆಗೆ ಕರೆದೊಯ್ದಳು. ಮನೆಗೆ ಹೋದ ಸತ್ಯೇಂದ್ರನಿಗೆ ಒಂದು ಬೆಲ್ಟ್ ಕಾಣಿಸಿತು. ಅದು ಈ ಹಿಂದೆ ಆತನದ್ದಾಗಿತ್ತು. ಸತ್ಯ ಮತ್ತು ರೂಬಿ ಜೊತೆಯಾಗಿದ್ದ ಫೋಟೋವೊಂದು ಮಂಚದ ಪಕ್ಕದಲ್ಲಿ ನೇತಾಡುತ್ತಿದ್ದನ್ನು ಗಮನಿಸಿದನು ಸತ್ಯ. ತಕ್ಷಣವೇ ಸತ್ಯೇಂದ್ರ, ನಮಗೆ ಡಿವೋರ್ಸ್ ಆಗಿ 3 ವರ್ಷಗಳಾದವು. ಅಂದಿನಿಂದ ನಮ್ಮಿಬ್ಬರ ದಾರಿಗಳು ಬೇರೆ ಬೇರೆಯಾದವು. ನಾನು ನಿನಗೆ ಪರಿಹಾರವನ್ನು ಕೂಡ ನೀಡಿದ್ದೇನೆ. ಹಾಗಿದ್ದಾಗ ಇನ್ನೂ ಏಕೆ ನಮ್ಮ ಫೋಟೋವನ್ನು ನಿನ್ನ ಮಂಚದ ಬಳಿ ಇರಿಸಿಕೊಂಡಿದ್ದೀಯಾ ಎಂದು ಕೇಳಿದನು. ಆಗ ರೂಬಿ ಕಣ್ಣೀರು ಹಾಕುತ್ತಾ ಹೀಗೆ ಹೇಳುತ್ತಾಳೆ, ಸತ್ಯ, ನಿಜ ಹೇಳಬೇಕೆಂದರೆ ನಾನು ನಿನಗೆ ಡಿವೋರ್ಸ್ ನೀಡಿದ್ದೇನೆ, ಆದರೆ ಅದರ ಹಿಂದೆ ನನ್ನ ಒಪ್ಪಿಗೆ ಇಲ್ಲ. ನಾನು ಎಂದೂ ಕೂಡ ನಿಮ್ಮಿಂದ ದೂರ ಆಗಬೇಕು ಎಂದು ಬಯಸಿದವಳಲ್ಲ. ಆಗ ಪರಿಸ್ಥಿತಿಗಳ ಕೈಗೊಂಬೆಯಾಗಿದ್ದೆ. ಮೊದಲು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆಯೋ ಇಂದಿಗೂ ಕೂಡ ಅಷ್ಟೇ ಪ್ರೀತಿಸುತ್ತಿದ್ದೇನೆ. ನೀವು ನನ್ನ ಹೃದಯದಲ್ಲಿದ್ದೀರಿ ಎಂದು ಹೇಳಿದಳು. ಮತ್ತೇಕೆ ನನ್ನಿಂದ ಡಿವೋರ್ಸ್ ಪಡೆದುಕೊಂಡೆ ಎಂದು ಮತ್ತೆ ಕೇಳಿದನು ಸತ್ಯೇಂದ್ರ. ಆಗ ರೂಬಿ ತನ್ನ ಸಂಪೂರ್ಣ ಕಥೆಯನ್ನು ಹೇಳುತ್ತಾಳೆ. ವಾಸ್ತವದಲ್ಲಿ ರೂಬಿಗೆ ಒಬ್ಬ ಭಾವ, ತಂದೆ ಮತ್ತು ಸೋದರರಿದ್ದಾರೆ. ಸತ್ಯೇಂದ್ರ ಜೈನ್ ದೊಡ್ಡ ವ್ಯಾಪಾರಿ. ಆತನಿಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ. ಸತ್ಯೇಂದ್ರನ ತಂದೆಗೆ ಸತ್ಯೇಂದ್ರ ಒಬ್ಬನೇ ಮಗ. ಸತ್ಯೇಂದ್ರನಿಗೂ ಮತ್ತು ನನಗೂ ಮದುವೆಯಾದರೆ ಬೇಕಾದಷ್ಟು ಆಸ್ತಿ ಸಿಗುತ್ತದೆಂದು ನಮ್ಮ ಕುಟುಂಬದವರು ಪ್ಲಾನ್ ಮಾಡಿದರು. ಒಬ್ಬನೇ ಮಗನಾದ್ದರಿಂದ ಮದುವೆಯಾದರೆ ಹೆಂಡತಿಯ ಬಂಧುಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದುಕೊಂಡರು. ರೂಬಿಯ ಸೋದರನಿಗೆ ಸತ್ಯೇಂದ್ರನ ಶ್ರೀಮಂತಿಕೆ ನೋಡಿ ಅತಿ ಆಸೆ ಬೆಳೆದು ಬಿಟ್ಟಿತ್ತು. ಪ್ಲಾನ್ ಪ್ರಕಾರ ರೂಬಿಯನ್ನು ಸತ್ಯೇಂದ್ರನಿಗೆ ಕೊಟ್ಟು ಮದುವೆ ಮಾಡಿದರು. 2 ವರ್ಷ ಎಲ್ಲವೂ ಚೆನ್ನಾಗಿ ಸಾಗಿತ್ತು. ಆನಂತರ ಅಸಲು ಸಮಸ್ಯೆ ಶುರುವಾಯಿತು. ನಿಧಾನವಾಗಿ ರೂಬಿಯ ತಂದೆ, ರೂಬಿಯ ಭಾವ ಮತ್ತು ಸೋದರ ಎಲ್ಲರೂ ಆಕೆಯ ಮನೆಗೆ ಹೆಚ್ಚಾಗಿ ಬರಲು ಶುರು ಮಾಡಿದರು. ರೂಬಿಯ ಮನೆಯಲ್ಲಿ ಅವರು ಅವರಿಗೆ ಇಷ್ಟ ಬಂದ ಹಾಗೆ ಇರಲು ಸ್ಟಾರ್ಟ್ ಮಾಡಿದರು. ಆ ರೀತಿ ಆಕೆಗೆ ಇಲ್ಲಸಲ್ಲದ ಸಮಸ್ಯೆಗಳನ್ನು ತಂದೊಡ್ಡಿದರು. ಆಕೆ ಅವರ ಮಾಯೆಯಲ್ಲಿ ಬಿದ್ದು ತನ್ನ ಜೀವನವನ್ನು ತನ್ನ ಕೈಯಾರೆ ನಾಶ ಮಾಡಿಕೊಂಡಳು. ದಂಪತಿಗಳಿಬ್ಬರ ನಡುವೆ ಜಗಳಗಳು ಶುರುವಾಯಿತು. ಕೊನೆಗೆ ವಿಚ್ಛೇದನದವರೆಗೂ ಹೋಯಿತು. ರೂಬಿಯ ಕುಟುಂಬಸ್ಥರು ಮಾತ್ರ ತನ್ನ ಮಗಳ ಜೀವನ ಏನಾಗುತ್ತದೆಂದು ಒಂಚೂರು ಆಲೋಚಿಸಲಿಲ್ಲ. ಅವರಿಗೆ ಹಣದ ಹುಚ್ಚು ಹಿಡಿದಿತ್ತು. ಸತ್ಯೇಂದ್ರನ ಬಳಿ ಹಣಕ್ಕೆ ಕೊರತೆ ಇಲ್ಲ. ಆದ್ದರಿಂದ ಆತನಿಗೆ ಪರಿಹಾರಕ್ಕಾಗಿ ಡಿಮ್ಯಾಂಡ್ ಮಾಡಿದರೆ ಬೇಕಾದಷ್ಟು ಹಣ ಸಿಗುತ್ತದೆಂದು ಪ್ಲಾನ್ ಮಾಡಿದ್ದರು. ಆ ಹಣದಿಂದ ಎಂಜಾಯ್ ಮಾಡಬೇಕೆಂದುಕೊಂಡಿದ್ದರು. ಆದರೆ ಅವರೆಲ್ಲರೂ ಸೇರಿ ನಮ್ಮ ದಾಂಪತ್ಯವನ್ನು ಹಾಳು ಮಾಡುತ್ತಿದ್ದಾರೆಂದು, ನಮ್ಮ ಜೀವನವನ್ನು ನಾಶ ಮಾಡುತ್ತಿದ್ದಾರೆಂದು, ಮೋಸದ ಬಲೆಯಲ್ಲಿ ನನ್ನನ್ನು ದೂಡುತ್ತಿದ್ದಾರೆಂದು ರೂಬಿಗೆ ಗೊತ್ತಿಲ್ಲ. ರೂಬಿ ಕೂಡ ತನ್ನ ತಂದೆ, ಭಾವ ಮತ್ತು ಸೋದರನ ಮೇಲಿನ ಪ್ರೀತಿಯಿಂದ ಅವರ ಒತ್ತಾಯದ ಮೇರೆಗೆ ಇದನ್ನೆಲ್ಲ ಮಾಡಿದ್ದಳು. ಅವರ ಕೈಗೊಂಬೆಯಾಗಿದ್ದಳು. ಕೊನೆಗೆ ಕುಟುಂಬಸ್ಥರ ಬೇಡಿಕೆಯಂತೆ ರೂಬಿ ಸತ್ಯೇಂದ್ರ ಜೈನ್ ಬಳಿ ಪರಿಹಾರವಾಗಿ 40 ಲಕ್ಷಗಳು ಪಡೆದಿದ್ದಳು. ಇನ್ನು ಹಣದ ದುರಾಸೆಗೆ ಬಿದ್ದ ರೂಬಿಯ ಭಾವ ಮತ್ತು ಸೋದರ, ಇಷ್ಟೊಂದು ಹಣ ನಿನ್ನ ಅಕೌಂಟಲ್ಲಿದ್ದರೆ ಯಾರಾದರೂ ನಿನಗೆ ಮೋಸ ಮಾಡಿಬಿಡುತ್ತಾರೆ. ಆದ್ದರಿಂದ ಆ ಹಣದಿಂದ ನೀನು ಪ್ಲಾಟ್ ಖರೀದಿ ಮಾಡಿ ಮತ್ತೊಂದು ಮದುವೆಯಾಗಿ ಸಂತೋಷದಿಂದ ಇರು ಎಂದು ಹೇಳುತ್ತಾರೆ.
ಅದೇ ರೀತಿ ಏನೇನೋ ಇಲ್ಲಸಲ್ಲದ ಉಪಾಯಗಳನ್ನು ಹೇಳಿ ಫ್ಲಾಟ್ ಖರೀದಿಯ ನೆಪದಲ್ಲಿ ಆಕೆಯ ಅಕೌಂಟಲ್ಲಿದ್ದ ಅಷ್ಟೂ ಹಣವನ್ನು ಲೂಟಿ ಮಾಡಿಬಿಡುತ್ತಾರೆ. ಆ ನಂತರ ರೂಬಿಯ ಸೋದರ ಮದುವೆಯಾಗಿ ತನ್ನ ಹೆಂಡತಿಯನ್ನು ಮನೆಗೆ ಕರೆತರುತ್ತಾನೆ. ಆಕೆ ರೂಬಿಯನ್ನು ನೋಡಿ ಹೀಯಾಳಿಸುತ್ತಿದ್ದಳು. ನೀನು ದರಿದ್ರದವಳೆಂದು, ಗಂಡನನ್ನು ಬಿಟ್ಟು ಬಂದವಳೆಂದು ಮತ್ತು ನಿನ್ನ ಕಾಲ್ಗುಣ ಸರಿಯಿಲ್ಲ ಎಂದು ಚುಚ್ಚಿ ಚುಚ್ಚಿ ಮಾತಾಡುತ್ತಿದ್ದಳು. ಇದರಿಂದ ರೂಬಿ ತುಂಬಾ ಬಾಧೆ ಪಡುತ್ತಿದ್ದಳು. ಮದುವೆಯಾದಾಗ ರೂಬಿಗೆ ಅಷ್ಟಾಗಿ ತಿಳುವಳಿಕೆ ಇರಲಿಲ್ಲ. ತನ್ನ ಕುಟುಂಬಸ್ಥರು ಹೇಳಿದ ಹಾಗೆಯೇ ಕೇಳಿದ್ದಳು. ಆದರೆ ತನ್ನವರೇ ತನ್ನ ಜೀವನವನ್ನು ಹಾಳು ಮಾಡುತ್ತಿದ್ದಾರೆಂದು ಆಕೆಗೆ ಅರ್ಥವಾಗಿರಲಿಲ್ಲ. ವಿಚ್ಛೇದನದ ನಂತರ ತನ್ನ ಹಣವನ್ನೆಲ್ಲ ದೋಚಿಕೊಂಡ ಮೇಲೆ ರೂಬಿಗೆ ಎಲ್ಲಾ ವಿಷಯಗಳು ಅರ್ಥವಾಗಿದ್ದವು. ಆದರೆ ಅರ್ಥವಾಗುವ ಸಮಯಕ್ಕಾಗಲೇ ಪರಿಸ್ಥಿತಿಗಳು ಕೈಮೀರಿ ಹೋಗಿದ್ದವು. ತನ್ನ ಕೈಯಾರೆ ತನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ಎಂದು ಒಬ್ಬಂಟಿಯಾಗಿ ತುಂಬಾ ದುಃಖಿಸತೊಡಗಿದಳು. ಹಣವೆಲ್ಲ ಖಾಲಿಯಾದ ಬಳಿಕ ತನ್ನ ಕುಟುಂಬದವರು ಮನೆಯಿಂದ ಆಚೆ ಹಾಕಿದ್ದರು. ಆನಂತರ ತನ್ನ ಭಾವನ ಬಳಿ ಹೋಗುತ್ತಾಳೆ. ಆದರೆ ಆತನು ಕೂಡ ಗಂಡ ಬಿಟ್ಟವಳೆಂದು ಆಕೆಯನ್ನು ದೂರ ತಳ್ಳಿದನು. ಎಲ್ಲರೂ ದೂರಾದ ಬಳಿಕ ರೂಬಿಗೆ ಕಣ್ಣೀರು ಬಿಟ್ಟು ಏನೂ ಉಳಿಯಲಿಲ್ಲ. ಹಣದ ದುರಾಸೆಗೆ ಬಿದ್ದ ತನ್ನ ಕುಟುಂಬಸ್ಥರ ಮೋಸದ ಬಲೆಗೆ ಬಿದ್ದು ಜೀವನದಲ್ಲಿ ಸೋತಿದ್ದಳು ರೂಬಿ. ಹುಚ್ಚಳಂತಾದ ರೂಬಿ ರಸ್ತೆಯ ಮೇಲೆ ಒಬ್ಬಂಟಿಯಾಗಿ ತಿರುಗುತ್ತಿದ್ದಳು. ಆಗ ಅಲ್ಲಿದ್ದ ಇತರ ಭಿಕ್ಷುಕ ಮಹಿಳೆಯರ ಸ್ನೇಹವಾಗುತ್ತದೆ. ಅವರ ಜೊತೆ ಸೇರಿ ರಸ್ತೆಗಳಲ್ಲಿ ಭಿಕ್ಷಾಟನೆ ಮಾಡಲು ಶುರು ಮಾಡಿದಳು. ಈ ರೀತಿಯಾಗಿ ತನ್ನ ಕಥೆಯನ್ನೆಲ್ಲ ಸತ್ಯೇಂದ್ರನಿಗೆ ವಿವರಿಸಿ ಹೇಳುತ್ತಾ ಜೋರಾಗಿ ಅತ್ತಿದ್ದಳು ರೂಬಿ. ಸತ್ಯೇಂದ್ರ ಕೂಡ ಸತ್ಯಾಸತ್ಯತೆಗಳನ್ನು ತಿಳಿದುಕೊಂಡು ತುಂಬಾ ಬಾಧೆ ಪಟ್ಟನು. ರೂಬಿಯನ್ನು ಸಮಾಧಾನ ಪಡಿಸಿದನು. ಆಗ ರೂಬಿ ಅತ್ತೆಯವರು ಹೇಗಿದ್ದಾರೆಂದು ಅವರಿಗೆ ನನ್ನ ಕ್ಷಮಾಪಣೆಗಳನ್ನು ತಿಳಿಸಿ ಎಂದು ಹೇಳಿದಳು. ಅದಕ್ಕೆ ಸತ್ಯೇಂದ್ರ ಡಿವೋರ್ಸ್ ಬಳಿಕ ಅಮ್ಮ ತುಂಬಾ ನೊಂದಿದ್ದಳು ಎಂದು, ಬಟ್ ಏನು ಮಾಡಲಾಗುವುದಿಲ್ಲ ಎಂದು ಹೇಳಿದನು. ಆನಂತರ ಉದ್ದೇಶಗಳು ಚೆನ್ನಾಗಿದ್ದರೆ ನಾವು ಮತ್ತೆ ಒಂದಾಗಬಹುದು ಎಂದು ಹೇಳಿ ತನ್ನ ಜೇಬಿನಿಂದ ಒಂದಷ್ಟು ಹಣವನ್ನು ತೆಗೆದುಕೊಡುತ್ತಾನೆ. ಇದನ್ನು ನಿನ್ನ ಖರ್ಚುಗಳಿಗೆ ಬಳಸಿಕೋ. ನಾನು ನಿನಗೆ ಪ್ರತಿ ತಿಂಗಳು ಹಣವನ್ನು ಕಳಿಸುತ್ತೇನೆ. ಆದರೆ ನನ್ನೊಂದಿಗೆ ನಿನ್ನನ್ನು ಕರೆದುಕೊಂಡು ಹೋಗಲಾರೇನು ಎಂದು ಹೇಳಿ ಕಾರ್ ಸ್ಟಾರ್ಟ್ ಮಾಡಲು ಹೋಗುತ್ತಿರುತ್ತಾನೆ. ಆಗ ರೂಬಿ ಜೋರಾಗಿ ಅಳುತ್ತಾ ಓಡಿ ಬಂದು ಸತ್ಯೇಂದ್ರನ ಕಾಲಿಗೆ ಬೀಳುತ್ತಾಳೆ. ಒಂದೇ ಒಂದು ಬಾರಿ ನನ್ನ ಅತ್ತೆಯವರನ್ನು ನೋಡಿ ಮಾತಾಡಿಸಿ ಬರುತ್ತೇನೆ ಎಂದು ಬೇಡುತ್ತಾಳೆ. ರೂಬಿಯ ಕಣ್ಣೀರಿಗೆ ಕರಗಿದ ಸತ್ಯೇಂದ್ರ ತಕ್ಷಣವೇ ತನ್ನ ತಾಯಿಗೆ ಕರೆ ಮಾಡಿ ರೂಬಿ ಸಿಕ್ಕಿದ ವಿಷಯ ಹೇಳಿ ಆಕೆಯೊಂದಿಗೆ ಮಾತಾಡಿ ಎಂದು ಕೋರಿದನು. ತನ್ನ ಸೊಸೆ ರೂಬಿ ವರ್ಷಗಳ ಬಳಿಕ ತನ್ನ ಮಗನನ್ನು ಭೇಟಿಯಾಗಿದ್ದಾಳೆಂದು ಆಕೆ ತಿಳಿಯುತ್ತಾಳೆ. ಮಗನಿಗೆ ಸೊಸೆಗೆ ಫೋನ್ ಕೊಡುವಂತೆ ಹೇಳುತ್ತಾಳೆ. ಫೋನ್ ತೆಗೆದುಕೊಂಡ ರೂಬಿ, ಅತ್ತೆ ಹೇಗಿದ್ದೀರಾ? ನನ್ನನ್ನು ದಯವಿಟ್ಟು ಕ್ಷಮಿಸಿ. ನನಗೆ ತಿಳಿಯದೆ ನನ್ನ ಜೀವನದಲ್ಲಿ ಏನೇನೋ ನಡೆಯಬಾರದ ಘಟನೆಗಳು ನಡೆದು ಹೋದವು. ಮದುವೆಯ ಬಳಿಕ ಗಂಡನ ಮನೆಯೇ ನನಗೆ ಸರ್ವಸ್ವ ಎಂದು ನಾನು ಆಗ ಅರಿಯಲಿಲ್ಲ. ಆದರೆ ಅರಿವಾದ ಬಳಿಕ ಏನೂ ನನ್ನ ಕೈಯಲ್ಲಿರಲಿಲ್ಲ. ದಯಮಾಡಿ ನನ್ನನ್ನು ಕ್ಷಮಿಸಿ ಎಂದು ಅಳುತ್ತಾ ಕ್ಷಮೆಯಾಚಿಸಿದಳು. ದುಃಖ ತಡೆಯಲಾಗದೆ ಫೋನ್ನನ್ನು ಸತ್ಯೇಂದ್ರನಿಗೆ ನೀಡಿದಳು ರೂಬಿ. ಆಗ ಸತ್ಯೇಂದ್ರನಿಗೆ, ಮಗನೇ, ನೀನು ಈ ಕೂಡಲೇ ತನ್ನ ಸೊಸೆಯನ್ನು ಮನೆಗೆ ಕರೆದುಕೊಂಡು ಬಾ ಎಂದು ಹೇಳಿದಳು ಆತನ ತಾಯಿ. ತಾಯಿಯ ಮಾತಿನಂತೆ ಸತ್ಯೇಂದ್ರ ರೂಬಿಯನ್ನು ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ನೇರವಾಗಿ ತನ್ನ ಮನೆಗೆ ಕರೆದುಕೊಂಡು ಹೋದನು. ಸಂತೋಷದಿಂದ ಮನೆಯೊಳಗೆ ಆಹ್ವಾನಿಸಿದಳು ಅತ್ತೆ. ಅತ್ತೆ ಸೊಸೆಯರಿಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ರೂಬಿ ಅತ್ತೆಯ ಕಾಲಿಗೆ ಬಿದ್ದು ನಮಸ್ಕಾರ ಹಾಕಿ ಮತ್ತೊಮ್ಮೆ ಕ್ಷಮೆಯಾಚಿಸಿದಳು. ಆತನ ತಾಯಿ ಸತ್ಯೇಂದ್ರನನ್ನು ಕುರಿತು, ನಡೆದಂತಹ ಕೆಟ್ಟ ಘಟನೆಗಳೆಲ್ಲವನ್ನೂ ಮರೆತು ಬಿಡು ಸತ್ಯ. ಇನ್ನು ಮುಂದೆ ನೀನು ಮತ್ತು ರೂಬಿ ಸಂತೋಷವಾಗಿ ಜೀವನವನ್ನು ಆರಂಭಿಸಿ ಎಂದು ಹೇಳುತ್ತಾರೆ. ರೂಬಿಯನ್ನು ಕುರಿತು ಕೆಲವು ವಿಷಯಗಳನ್ನು ಹೇಳುತ್ತಾರೆ ಅತ್ತೆ. ರೂಬಿ, ಮದುವೆ ಎನ್ನುವುದು ಎರಡು ಜೀವಗಳನ್ನು ಬೆಸೆಯುವ ಒಂದು ಪ್ರಕ್ರಿಯೆ. ಎಲ್ಲಾ ಸಂಬಂಧಗಳಿಗೂ ಮೀರಿದ ಪವಿತ್ರವಾದ ಬಂಧವದು. ಒಂದು ಸ್ನೇಹವನ್ನು ಏರ್ಪಡಿಸುವ ಪ್ರಕ್ರಿಯೆ. ಯಾವುದೇ ಸಂದರ್ಭದಲ್ಲಾಗಲಿ ಇಬ್ಬರ ಮಧ್ಯೆ ಜಗಳ ಮತ್ತು ಮನಸ್ತಾಪಗಳು ಬಂದಾಗ ನಿಮಗೆ ನೀವೇ ಪರಿಷ್ಕರಿಸಿಕೊಳ್ಳಬೇಕು. ಆ ಮನಸ್ತಾಪಗಳು ಮೂರನೇ ವ್ಯಕ್ತಿಯವರೆಗೂ ಹೋಗಬಾರದು. ನಡೆದಂತಹ ಮಿಸ್ಟೇಕ್ಗಳಿಗೆ ತಾಳ್ಮೆಯಿಂದ ಪರಿಹಾರ ಹುಡುಕಬೇಕು. ಪ್ರೀತಿ ಪ್ರೇಮದಲ್ಲಿ ನಂಬಿಕೆ ಮುಖ್ಯ. ಎದುರಿಗಿರುವವರ ತಪ್ಪನ್ನು ಬೆರಳೆತ್ತಿ ತೋರಿಸುವುದಕ್ಕಿಂತಲೂ ಆ ತಪ್ಪು ಏಕೆ ನಡೆಯಿತೆಂದು ಸಮಾಧಾನದಿಂದ ಅರಿತು ಸಹನೆಯಿಂದ ವರ್ತಿಸಬೇಕು. ರಿಲೇಶನ್ಶಿಪ್ ಅಲ್ಲಿ ಈಗೋಗಳು ಕೆಲಸಕ್ಕೆ ಬರುವುದಿಲ್ಲ. ತಪ್ಪು ತನ್ನಿಂದ ಆಗಿದೆ ಎಂದು ತಿಳಿದಾಗ ಕ್ಷಮಾಪಣೆ ಕೇಳುವುದಕ್ಕೂ ಹಿಂದೆ ಮುಂದೆ ನೋಡಬಾರದು. ಅಥವಾ ತಪ್ಪು ಎದುರಿಗಿರುವವರು ಮಾಡಿದಾಗ ಅವರನ್ನು ಕ್ಷಮಿಸುವಷ್ಟು ಉದಾರ ಮನಸ್ಸಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಮೊಂಡುತನ ಒಳ್ಳೆಯದಲ್ಲ. ಮೊಂಡುತನದಿಂದ ಸಮಸ್ಯೆಗಳು ದೊಡ್ಡದಾಗುತ್ತವೆಯೇ ವಿನಃ ನಿವಾರಣೆಯಾಗುವುದಿಲ್ಲ. ಆದ್ದರಿಂದ ಕ್ಷಮಾಪಣೆ ಎನ್ನುವುದು ಸಂಬಂಧಗಳನ್ನು ಗಟ್ಟಿ ಮಾಡುತ್ತದೆಂದು ತನಗೆ ತಿಳಿದಿರುವಂತಹ ಒಂದಷ್ಟು ಬುದ್ಧಿ ಮಾತುಗಳನ್ನು ರೂಬಿಗೆ ಹೇಳುತ್ತಾರೆ ಅತ್ತೆ.
ಆ ಬಳಿಕ ಎಲ್ಲರೂ ಸಂತೋಷದಿಂದ ಜೀವನ ಸಾಗಿಸುತ್ತಾರೆ. ಸ್ನೇಹಿತರೆ, ಮತ್ತೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.